ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಇತರ್ ಎನರ್ಜಿ ಕಂಪನಿಯು ಹೊಸ ಕೇಂದ್ರಗಳನ್ನು ತೆರೆಯುವ ಮೂಲಕ ದೇಶಾದ್ಯಂತ ತನ್ನ ಕಾರ್ಯಾಚರಣೆಯನ್ನು ವೇಗವಾಗಿ ವಿಸ್ತರಿಸಲು ಮುಂದಾಗಿದೆ. ಇತರ್ ಎನರ್ಜಿ ಕಂಪನಿಯು ಹೈದರಾಬಾದ್, ಕೊಚ್ಚಿ, ಅಹಮದಾಬಾದ್, ಕೋಲ್ಕತ್ತಾ ಹಾಗೂ ಕೊಯಮತ್ತೂರು ನಗರಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ವಿಸ್ತರಿಸಲಿದೆ. ಬೆಂಗಳೂರು ಮೂಲದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಕಂಪನಿಯಾದ ಇತರ್ 2 ವರ್ಷಗಳ ಹಿಂದೆ ಇತರ್ 450 ಸ್ಕೂಟರ್ ಅನ್ನು ಬಿಡುಗಡೆಗೊಳಿಸಿತ್ತು. ಈ 2 ವರ್ಷಗಳಲ್ಲಿ ಇತರ್ 450X ರೂಪದಲ್ಲಿ ಹೊಸ ಸ್ಕೂಟರ್ಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಎಥರ್ ಕಂಪನಿಯು ತನ್ನ ಎಥರ್ 350 ಸ್ಕೂಟರ್ ಅನ್ನು ಸ್ಥಗಿತಗೊಳಿಸಿದೆ. ಕಂಪನಿಯು ಇನ್ನು 6 ತಿಂಗಳಲ್ಲಿ ಎಥರ್ 450 ಪ್ಲಸ್ ಸ್ಕೂಟರ್ ಅನ್ನು ಬಿಡುಗಡೆಗೊಳಿಸಲಿದೆ. ಕಂಪನಿಯು ಹೊಸೂರಿನಲ್ಲಿ 4 ಲಕ್ಷ ಚದುರ ಅಡಿ ವಿಸ್ತೀರ್ಣದ ಉತ್ಪಾದನಾ ಘಟಕವನ್ನು ಆರಂಭಿಸಲಿದೆ. ಈ ಉತ್ಪಾದನಾ ಘಟಕದಲ್ಲಿ ಈ ವರ್ಷದ ಅಂತ್ಯದ ವೇಳೆಗೆ ಕಾರ್ಯಾಚರಣೆಯನ್ನು ಆರಂಭಿಸಲಾಗುವುದು. ಈ ಉತ್ಪಾದನಾ ಘಟಕದಿಂದ ಕಂಪನಿಯ ವಿಸ್ತರಣಾ ಯೋಜನೆಗಳಿಗೆ ಅನುಕೂಲವಾಗಲಿದೆ. ಎಥರ್ ಕಂಪನಿಯು ಓಟಿಎ ಅಪ್ಡೇಟ್ಗಳ ಮೂಲಕ ತನ್ನ ಉತ್ಪನ್ನಗಳನ್ನು ಸುಧಾರಿಸಿದ ಭಾರತದ ಮೊದಲ ವಾಹನ ತಯಾರಕ ಕಂಪನಿಯಾಗಿದೆ. ಓಟಿಎ ಅಪ್ಡೇಟ್ ಹೊಸ ರೈಡಿಂಗ್ ಮೋಡ್, ಹೊಸ ಫೀಚರ್ ಹಾಗೂ ಮಾಲೀಕತ್ವದ ಅನುಭವಗಳನ್ನು ನಿರಂತರವಾಗಿ ಸುಧಾರಿಸುತ್ತದೆ. ಎಥರ್ 450 ಸ್ಕೂಟರಿನಲ್ಲಿ ಇದುವರೆಗೆ 6 ಬಾರಿ ಓಟಿಎ ಸಾಫ್ಟ್ವೇರ್ ಅಪ್ಡೇಟ್ಗಳನ್ನು ಮಾಡಲಾಗಿದೆ. ಇದರಿಂದಾಗಿ ಈ ಸ್ಕೂಟರ್ ಹಲವಾರು ರೀತಿಯಲ್ಲಿ ಸುಧಾರಣೆಯನ್ನು ಕಂಡಿದೆ. ಓಟಿಎ ಅಪ್ಡೇಟ್ಗಳ ಹೊರತಾಗಿ ಕಂಪನಿಯು ಸ್ಕೂಟರ್ ಖರೀದಿಗಾಗಿ ಹಲವಾರು ಹಣಕಾಸು ಸೌಲಭ್ಯಗಳನ್ನು ನೀಡುತ್ತಿದೆ. ಇದರ ಜೊತೆಗೆ ಲೀಸ್ ಆಧಾರಿತ ಯೋಜನೆಗಳನ್ನು ಸಹ ಬಿಡುಗಡೆಗೊಳಿಸಿದೆ. 2020 ಜನವರಿಯಲ್ಲಿ ಎಥರ್ 450X ಬಿಡುಗಡೆಯ ಸಮಯದಲ್ಲಿ ಕಂಪನಿಯು ಬ್ಯಾಟರಿ ಆಧಾರಿತ ಚಂದಾದಾರಿಕೆಯನ್ನು ಬಿಡುಗಡೆಗೊಳಿಸಿತು. ಇದನ್ನುಯ ಬ್ಯಾಟರಿಗೆ ಮಾಸಿಕ ಚಂದಾದಾರಿಕೆ ಮಾದರಿಯಲ್ಲಿ ಪಾವತಿಸಬೇಕಾಗುತ್ತದೆ. ಇದರಿಂದ ಜೀವನ ಪರ್ಯಂತ ಬ್ಯಾಟರಿಗೆ ವಾರಂಟಿ ನೀಡಲಾಗುತ್ತದೆ. ಈ ಯೋಜನೆ ಅನ್ವಯ ಬ್ಯಾಟರಿಗೆ ಜೀವನ ಪರ್ಯಂತ ವಾರಂಟಿ ನೀಡಲಾಗುತ್ತದೆ. ಇದರ ಜೊತೆಗೆ ಎಥರ್ ಕಂಪನಿಯು ಮುಂಬರುವ ದಿನಗಳಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಳಕೆಗೆ ಉತ್ತೇಜನ ನೀಡಲು ವಾಹನ ವಿನಿಮಯ ಯೋಜನೆಯನ್ನು ಜಾರಿಗೆ ತರುವ ಚಿಂತನೆಯಲ್ಲಿದೆ. ದೇಶಾದ್ಯಂತ ಇದುವರೆಗೆ ಮಾರಾಟವಾದ ಎಲ್ಲ ಎಥರ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು 1.1 ಕಿಲೋಮೀಟರ್ಗಳಷ್ಟು ದೂರ ಸಂಚರಿಸಿವೆ. ಇವುಗಳಲ್ಲಿ ಒಂದು ಸ್ಕೂಟರ್ 26,000 ಕಿಲೋಮೀಟರ್ಗಳಷ್ಟು ಸಂಚರಿಸಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.